ಅದು ನಾನೇ. ಲೇ ಕಾರ್ತಿಕ, ನಿನ್ನ ಅಂತ್ಯ ನನ್ನ ಜಯ, ನನ್ನ ಆಸನೇ ನಿನ್ನ ನಾಶ. ನನ್ನ ಪ್ರತೀಕಾರ ಜ್ವಾಲೆಯಲ್ಲಿ ನೀನ್ ಬಿದ್ದು ಬೂದಿ ಆದಾಗ್ಲೆ ನನ್ ಕೋಪ ಈ ಪ್ರಪಂಚ ಗೊತ್ತಾಗುತ್ತೆ. ತುಂಬಾ ದಿನದಿಂದ ಕೇಳ್ಬೇಕು ಅನ್ಕೊಂಡಿದ್ದೆ, ಯಾರಣ್ಣ ಹುಡ್ಗ? ಇವನ್ ಫೋಟೋಸ್ ನನ್ ಕಣ್ಮುಂದೆ ಇದ್ರೆ ಅದು ನೋಡ್ದಾಗೆಲ್ಲ ನನ್ ಕೋಪ ಎರಡರಷ್ಟಾಗುತ್ತೋ. 25 ವರ್ಷ ದ್ವೇಷ ಕಣೋ. ಅವನ್ ವಯಸ್ಸೇ 25 ಆಗಿದೆ. ಅವ್ನು ಹುಟ್ಟದಾಗಿಂದ್ರೆ ನನ್ ಶತ್ರು. ಅವಾಗ ತಾನೇ ಹುಟ್ಟಿದ ಮಗು, ನಿಮ್ಗೇನ್ ಮಾಡಕ್ ಸಾಧ್ಯ ಅಣ್ಣ? ಅದರಿಂದ ಹಾಗೆ ಸಾಧಿಸ್ಕೊಂಡು ಬಾರೋ ಪಾಂಡು, ಇಷ್ಟ್ ಲೇಟ್ ಆಗಿ ಬಂದಿದ್ಯಲ್ಲೋ. ಮೊದಲನೇ ಸರಿ ಅಳಿ ನೋಡಕ್ ಬರ್ತಿದ್ದೀನಲ್ಲ, ಹೊಸ ಬಟ್ಟೆ ತಗೊಂಡು ಹಾಕೊಂಡ್ ಬರೋಷ್ಟು ಲೇಟ್ ಆಯ್ತಕ್ಕ. ಸರಿ ನೋಡು, ನಿನ್ನ ಮುದ್ದಿನ ಸೋದರಳಿ ಅಣ್ಣ. ನಾನು ನಿಮ್ಮ ಮಾವ ಕಣ. ಚೀಚಿ ಬಾ ಬಾ ಬಾ. ಏನಕ್ಕ ಇವನ್ ಬಾಡಿ ಬಿಸಿಯಾಗಿದೆ, ಜ್ವರ ಬಂದಿದ್ಯಾ? ಇಲ್ಲ, ಸೂಸು ಬಂದಿದೆ. ತೊಟ್ಲಲ್ಲೇ ಮಲ್ಕೊ. ಸರ್ ನೀವ್ ಇಲ್ಲಿದ್ದೀರಾ? ನಿಮ್ ಭಾವ ಅವ್ರು ಅರ್ಜೆಂಟ್ ಆಗಿ ಮನೆಗೆ ಬರ ಕೇಳಿದ್ರು. ಏನ್ ಭಾವ ಅರ್ಜೆಂಟ್ ಆಗಿ ಬರ ಕೇಳಿದ್ರಂತೆ? ಅವ್ನು ಹೊಯ್ದಿಲ್ಲ, ಹೋಗಿ ಎತ್ಕೋ. ಮೊನ್ನೆ ತೊಟ್ಲಲ್ ಹಾಕ್ದಾಗ ಎತ್ಕೊಂಡಲ್ಲ, ಅವಾಗ ಹೊಯ್ದಿದ್ದು, ಆಮೇಲೆ ಹೊಯ್ದಿಲ್ಲ, ಹೋಗಿ ಎತ್ಕೋ. ಹೌದು ಪಾಂಡು, ಇವನ್ನ ಎತ್ಕೋ, ಅಡ್ಗೆ ಮನೇಲಿ ತುಂಬಾ ಕೆಲ್ಸ ಇದೆ, ಬೇಗ ಮಾಡ್ಸು. ಅವತ್ತಿಂದ ನನ್ನ ಡೈಪರ್ ತರ ಯೂಸ್ ಮಾಡ್ಕೊಂಡ. ಏ ಪಂಡು, ಎತ್ಕೋ ಎತ್ಕೋ, ಬೇಗ ಎತ್ಕೊಳೋ. ಏ ನಿಲ್ಲು, ಆ ಡ್ರೆಸ್ ಏನದು? ಮಗು ಹೆದರ್ಕೊಳ್ತೆ, ಬದ್ಲಾಯಿಸ್ಕೊಂಡ್ ಬಾ. ಇವಾಗ ಓಕೆನಾ? ನಮಸ್ಕಾರ ಸ್ವಾಮಿ. ನಮ್ ಭಾವನ್ ಕರೀಲ? ಭಾವನ್ ಹತ್ರ ಅಲ್ಲ, ನಿಮ್ತವೇ ಕೆಲ್ಸ. ನನ್ನಿಂದಲ ನಮ್ಗೆ ನಿಮ್ ಸಹಾಯ ಬೇಕು. ಏನಪ್ಪ ನಿನ್ ಸಮಸ್ಯೆ? ಎರಡದಿನಿಂದ ಉಚ್ಚೆ ಹೋಯ್ದಿಲ್ಲ ಸ್ವಾಮಿ. ನಿಮ್ ಅಳಿಯಂಗ್ ಮಾಡಿಸ್ದಾಗೆ ನಮ್ಮೆಲ್ರು ಮಕ್ಳಿಗೂ ಮಾಡಿಸಿ. ಹೌದಯ್ಯ ಸ್ವಾಮಿ. ನಿಂದೇನು? ಎಲ್ರ ಮಕ್ಕಳು ಒಂದಕ್ ಸ್ವಾಮಿ, ನನ್ ಮಗ ಎರಡಕ್ ಸ್ವಾಮಿ. ಎರಡಕ್ಕ? ಹೌದ್ ಸ್ವಾಮಿ. ಚಪ್ಪಲಿಗೆ ತಗುತ್ತೆ, ಗೆಟ್ ಔಟ್. ಅಂದ್ರೆ ನೀನ್ ದುಬಾಯ್ಗೆ ಬಂದಿದ್ದು, ಆ ಹುಡ್ಗ ನಿನ್ ಮೇಲೆ ಸೂಸು ಮಾಡಿದಕ್ಕ? ಅದೊಂದೇ ಅಲ್ಲ, ತುಂಬಾ ವಿಷಯದಲ್ಲಿ ಅವನನ್ನ ಉಪ್ಪಿಟ್ಟು ಮಾಡ್ಬಿಟ್ಟ. ಸೀಕ್ರೆಟ್ ಆಗಿ ಪಕ್ಕೆ ಅವರು ಕಾರ್ಯಮ್ಮನ ಮಲಯಾಳಂ ಸಿನಿಮಾ ನೋಡ್ತಿದ್ದಾರೆ. ಏನೋ ಒಳಗಡೆ ಏನ್ ಮಾಡ್ತಾ ಇದ್ಯಾ? ಒಳಗೆ ದೆವ್ವ ಇದೆ. ದೆವ್ವನ? ಅಷ್ಟೇ ಅಷ್ಟೇ ಕಣ. ಅದು ಅದು ನಡಿ, ಏನೋ ಬುದ್ಧಿ ಇಲ್ಲ. ಅದು ಮಾತಾಳ ಬರೀ ಸಿನಿಮಾ ಕೇಳಿದ್ದೆ, ಪಕ್ಕೆ ಊರು ಕಾರ್ಯ ಸಿನಿಮಾ ಕೊಟ್ಬಿಟ್ಟಿದ್ದಾರೆ, ದುಡ್ಡು ಯಾಕೆ ವೇಸ್ಟ್ ಮಾಡೋದು ಅಂತ. ನೋಡ್ತಾ ಇದೀಯ? ಹೌದು. ನೀನ್ ನೋಡ್ತೀಯ ಬಾಬಾ, ಸೀನ್ ಚೆನ್ನಾಗಿದೆ. ಏನೋ ಯಾಕೋ ಹಾಲ್ ಕುಡಿಯಲ್ಲ ಅಂತಂತೆ. ನನಗ್ ಬೇಡ, ನಾನು ಕುಡಿಯಲ್ಲ. ಹಾಲ್ ಕುಡಿದ್ರೆ ಶಕ್ತಿ ಬರುತ್ತೆ ಕಣ. ಏನಿಲ್ಲ, ಸಿಗರೇಟ್ ಸೇದಿದ್ರು ಶಕ್ತಿ ಬರುತ್ತೆ. ಯಾರೋ ಹೇಳಿದ್ ನಿನ್ಗೆ? ಇದನ್ ಸೇದಿದ್ರೆ ಶಕ್ತಿ ಬರುತ್ತೋ ಪಂಡು? ಏನ್ ಬಾಬಾ, ಫ್ಯಾಮಿಲಿ ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದ್ರೆ ಬಾಬಾ ಬಾಬಾ ಬಾ. ಅವನ ಹತ್ರ ಹೆಂಗ್ ಮಾತಾಡಿದ್ರೆ ಪ್ರಾಬ್ಲಮ್ ಬರ್ತಿತ್ತೋ. ಮಾವಾ ಮಾವಾ. ಏನ? ನಾವ್ ಆಟ ಆಡಕ್ ಹೋಗ್ತಿದೀವಿ. ಹೋಗೋ, ನನ್ಗೆ ಕೇಳ್ತಿದೀಯ? ಹೋಗಕ್ ಮುಂಚೆ ನಿಮ್ಗೊಂದ್ಸಲಿ ಹೇಳೋಣ ಅಂತ. ಹೇಳ್ದಲ್ಲ ಹೋಗೋ. ನನ್ಗೆ ಮಕ್ಳು ನನ್ನನ್ ಬಿಟ್ಟು ಯಾವತ್ತೂ ಇರ್ಲಿಲ್ಲ. ಇವಾಗ ಎಲ್ಲಿಗೆ ಹೋದ್ರೆ ಸನ್ಯಾಸಿ ಮಾತು ಕೇಳಿ ಎಲ್ಲಿ ಹೋಗಿದಾರೋ ಏನು. ಎಲ್ಲ ಹೋಗಿದ್ರಿ? ಹೋಗಿದ್ರಿ ಕಂದ? ಇವರು ಗೋವಾಗ ಹೋಗೋ ಬಸ್ ಅಲ್ಲಿ ಕಾಣಿಸಿದ್ರು, ಕೇಳಿದಕ್ಕೆ ಮನೇಲಿ ಹೇಳಿದೀವಿ ಅಂದ್ರು. ಏಯ್ ಯಾರಿಗೆ ಹೇಳಿದ್ರಿ? ಮಾವಂಗ್ ಹೇಳೇ ಹೋಗಿದ್ದು. ಏನೋ ನಿಂಗೆ ಹೇಳಿದ್ರ? ಅದಲ್ಲ ಬಾವಾ, ಆಡ್ತೀನಿ ಅಂದ್ರು ಆಡ್ಕೊಳ್ಳಿ ಅಂದ, ಆದ್ರೆ ಗೋವಾಗ ಹೋಗಿ ಆಡ್ಕೊಳ್ತಾರೆ ಅಂತ ನನಗೇನು ಗೊತ್ತು ಬಾವಾ? ನಿಂಗೆ ಏನು ಬುದ್ಧಿ ಇದೆ ಇದೆಲ್ವಾ? ನಿನಗೆ ಏನು ಅನ್ಯಾಯ ಮಾಡಿದ್ಯಾ? ಫ್ಯಾಮಿಲಿ ಕಾಟನ ನೀ ತಡೆ ಕಟ್ಟು. ನನ್ನ ವ್ಯಾಲ್ಯೂ ತಿಳಿಬೇಕಂದ್ರೆ ಒಂದು ವರ್ಷ ಎಲ್ಲಾದರೂ ಹೋಗಲೇಬೇಕು. ಒಂದು ವರ್ಷ ಅಂತ ಬಂದು 15 ವರ್ಷ ಯಾಕಣ ಇದೀಯಾ? ನನಗೂ ಗೊತ್ತಿಲ್ವೋ. ನಾನು ಸೈನ್ ಹಾಕ್ಬೇಕಾದ್ರೆ ಅಗ್ರಿಮೆಂಟ್ ಅಲ್ಲಿ ಇದ್ದುದು ಒಂದ್ ವರ್ಷನೇ. ಓ, ಆದ್ರೆ ಶೇಖು 1 ರೂಪಾಯಿ 5 ಬರೆದ್ಬಿಟ್ಟ. ಓ, ನೀನ್ ದಡ್ಡ ಆಗೋದೇ. 3 ತಿಂಗಳಲ್ಲಿ ನನ್ನ ಅಗ್ರಿಮೆಂಟ್ ಆಗೋಗುತ್ತೆ,
ಅವಾಗ ಇಂಡಿಯಾಗ ಹೋಗಿ ಏನ್ ಮಾಡ್ತೇಣ್ಣ ಹೇಳಣ ಏನ್ ಮಾಡ್ಕೊಳ್ಳೋದಿಲ್ಲ ಮಾತಾಡ್ಕೊಳ್ಳೋದಿಲ್ಲ.